ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗಿಂದ ಶುರು ಮಾಡ್ತಾ ಇದ್ದೀನಿ. ಯಾವಾಗಲೂ ಬೆಳಗ್ಗಿಂದ ಶುರು ಮಾಡ್ತೀನಿ, ಬಟ್ ಮಾತಾಡಲ್ಲ. ನನಗೇನೋ ಒಂಥರ ಅನಿಸುತ್ತೆ, ಅದಕ್ಕೆ ಮಾತಾಡಲ್ಲ. ಇವಾಗ ಹೋಗಿಬಿಟ್ಟು ಬ್ರಷ್ ಮಾಡಿದೆ, ಎಲ್ಲ ಕೆಲಸ ಎಲ್ಲ ಆಯಿತು ನಂದು. ಅಂದರೆ ಬ್ರೇಕ್ಫಾಸ್ಟ್ ಜೊತೆ ಏನೂ ಮಾಡಲ್ಲ, ಅನ್ನ ಇದೆ ಅದನ್ನೇ ತಿಂತೀವಿ. ಇವಾಗ ಹೋಗಿಬಿಟ್ಟು ನನ್ನ ಮಗಳನ್ನು ಎಬ್ಬಿಸಬೇಕು, ಇಲ್ಲ ಅಂದರೆ ಚೆನ್ನಾಗಿ ಮಲ್ಕೊಳ್ತಾಳೆ. 7:30 ನಾನು ಅವಳನ್ನು ಯಾವಾಗಲೂ ಎಬ್ಬಿಸ್ತೀನಿ. 8 ಗಂಟೆ ಒಳಗೆ ಸ್ನಾನ, ಅವಳಿಗೆ ತಿಂಡಿ ಎಲ್ಲ ಕೊಟ್ಟು ಹಾಕಬೇಕು ಹಾಗೆ. ಬಟ್ ಇವತ್ತು ತಿಂಡಿ ಇಲ್ಲ, ನಾನು ಅವಳಿಗೆ ಅನ್ನನೇ ಕೊಡಬೇಕು ಅಂತ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಎಲ್ಲ ಆಯಿತು. ಅಂದರೆ ನಂದು ಒಗೆದು ಬಟ್ಟೆಗಳನ್ನೆಲ್ಲ ಒಗೆದು ಟೆರೆಸ್ ಮೇಲೆ ಹಾಕಿದ್ದೀನಿ. ನೋಡುವ ಇವತ್ತು ಒಣಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಹಾಗೆ ಇವಾಗ ಕಿಚನಿಗೆ ಬಂದಿದ್ದೀನಿ. ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮೊನ್ನೆ ಇರಲಿಲ್ವಲ್ಲ ಮನೆಯಲ್ಲಿ, ಸೊ ಹಾಗೆ ನನ್ನ ಹಸ್ಬೆಂಡ್ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಇವಾಗ ಸರಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಪಾತ್ರೆಗಳು ರಾಶಿಯಾಗೋಗಿದೆ, ಇವಾಗ ಅದನ್ನು ತೊಳೆಬೇಕು ಅಂತ ಇದ್ದೀನಿ. ಹಾಗೆ ನೀರಲ್ಲಿ ಸ್ವಲ್ಪ ಸ್ವಲ್ಪ ಇದು ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಪಾತ್ರೆಗಳನ್ನು ತೊಳೆಯೋದಕ್ಕಿಂತ ಮುಂಚೆ ಮೊದಲು ಸಿಂಕ್ನೊಮ್ಮೆ ಕ್ಲೀನ್ ಮಾಡಿ ಆಮೇಲೆ ತೊಳಿತೀನಿ. ಹಾಗೆ ಇವತ್ತು ವಿಮ್ ಕೂಡ ಮುಗ್ದಿತ್ತು. ಅಂದರೆ ನಾನು ಸೋಪ್ ಯೂಸ್ ಮಾಡೋದು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನಿಮ್ಮಲ್ಲಿ. ಹಾಗೆ ಅದು ಸೋಪ್ ಮುಗ್ದಿತ್ತು. ಹಾಗೆ ಬರಬೇಕಾದ್ರೆ ಮಗಳನ್ನ ಸ್ಕೂಲಲ್ಲಿ ಬಿಟ್ಟು ಬರಬೇಕಾದ್ರೆ ಅಂಗಡಿಯಿಂದ ಸೋಪ್ ತೊಗೊಂಡು ಬಂದೆ. ವಿಮ್ ಸೋಪು ಚೆನ್ನಾಗಿರುತ್ತೆ. ವಿಮ್ ಲಿಕ್ವಿಡ್ ಕೂಡ ನಾನು ಯೂಸ್ ಮಾಡ್ತೀನಿ. ಎಣ್ಣೆ ಏನಾದರೂ ನಾನು ಯೂಸ್ ಮಾಡಿದರೆ ಮಾತ್ರ ವಿಮ್ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ ವಿಮ್ ಲಿಕ್ವಿಡ್ ಬೇಗನೆ ಖಾಲಿ ಆಗುತ್ತೆ ಅಂತ ನನಗೆ ಆ ರೀತಿ ಅನಿಸುತ್ತೆ, ಅದಕ್ಕೆ ನಾನು ಅದನ್ನ ಯೂಸ್ ಮಾಡಲ್ಲ. ಹಾಗೆ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದಿಡ್ತೀನಿ. ಹೊರಗಡೆ ಮಳೆ ಬರ್ತಾ ಇತ್ತು, ಅದಕ್ಕೆ ಇವಾಗ ಬಟ್ಟೆಗಳನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ. ಬಟ್ ಇದು ಇಷ್ಟು ಬ್ಲರ್ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಣ್ಣ ಕ್ಲಿಪ್ಪನ್ನು ಮಾತ್ರ ನಾನು ಇದರಲ್ಲಿ ನಿಮಗೆ ಆ್ಯಡ್ ಮಾಡಿದ್ದೀನಿ. ಹಾಗೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ವರ್ಷ ಅವರು ಕೇಳಿದರು, ಕ್ಯಾಪ್ಸಿಕಮ್ ನಿಮ್ಮ ಮನೇಲಿ ಹೇಗಾಗುತ್ತೆ ಅಂತ, ಹೇಗೆ ಮಾಡಿದ್ದೀರಾ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ, ಇಷ್ಟು ಸಣ್ಣ ಗಿಡ ಇದು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಸೊ ಬೆಳಿಗ್ಗೆ ನಾನು ವ್ಲಾಗ್ ಮಾಡಿದ್ದು, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಜೋರಾಗಿ ಮಳೆ ಗಾಳಿ ಬರ್ತಾ ಇದೆ, ಗುಡುಗು ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ಹಾಗೆ ಫ್ರಿಡ್ಜ್ ಸ್ವಿಚ್ ಎಲ್ಲ ನಾನು ತೆಗೆದೆ, ಇಲ್ಲಾಂದರೆ ನಿನ್ನೆ ಥರ ಆಗ್ಬೋದು. ನಿನ್ನೆ ಕೂಡ ತುಂಬ ಜೋರಾಗಿ ಬಂದಿತ್ತು, ಇವಾಗ ಕೂಡ ಸಂಜೆ ಹೊತ್ತು ಮಳೆ ಶುರುವಾಗುತ್ತೆ, ಈಗ ಕೂಡ ಹಾಗೆ ಆಗಿದೆ. ಹಾಗೆಯೇ ನಾನು ಇವಾಗಷ್ಟೇ ಮುಖ ತೊಳೆದುಬಿಟ್ಟು ಎಲ್ಲ ಬಂದೆ, ಫೇಸ್ ವಾಶ್ ಯೂಸ್ ಮಾಡಿರಲಿಲ್ಲ. ಇವಾಗ ನಾನು ಮುಖ ವಾಶ್ ಮಾಡಿ ಬಂದೆ. ಹಾಗೆ ಇವತ್ತು ನಾನು ವ್ಲಾಗ್ ಮಾಡೋಕ್ಕಿರಲಿಲ್ಲ, ಏನಕ್ಕೆ ಅಂತಂದರೆ ಇವತ್ತು ಗುರುವಾರ, ಕರೆಂಟ್ ಇರೋದಿಲ್ಲ. ಬಟ್ ಇವತ್ತು ಏನೋ ಹೋಗಲಿಲ್ಲ, ಕರೆಂಟ್ ಇತ್ತು. ಹಾಗೆ ಸ್ವಲ್ಪ ಮೊಬೈಲ್ ಚಾರ್ಜ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದೆ. ಆದರೆ ಇದನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಇವತ್ತು ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ, ಸೊ ಅದಕ್ಕೆ ಇದನ್ನು ನಾಳೆ ಆದರೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಕಡೆ ಮಳೆ ಇದೆಯಾ ಅಂತ ಹೇಳಿ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ, ನೋಡೋಣ. ನಾನು ಅಂದ್ಕೊಂಡಿದ್ದೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಕೆಲವೊಮ್ಮೆ ಮಾಡೋದು ಬೇಡ ಅಂತ ಏನೋ ಒಂಥರ ಬೇಜಾರು ಅನಿಸುತ್ತೆ. ಯಾವಾಗಲೂ ಏನು ಮಾಡೋದು ಇದನ್ನು, ಏಕೆ ಸುಮ್ಮನೆ ಸ್ವಲ್ಪ ಹೊತ್ತು ಕೂರುವ ಅಂತ ಅನಿಸುತ್ತೆ ಅಲ್ವಾ ಕೆಲವೊಮ್ಮೆ. ಸೊ ಇವತ್ತು ಕೂಡ ನಾನು ಹಾಗೆ ಮಾಡಿದೆ. ಬಟ್ ಈವ್ನಿಂಗ್ ಆಗುವಾಗ ಅನಿಸ್ತು ನನಗೆ, ಇಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಅಂತ. ನಿಮಗೂ ಈ ರೀತಿ ಆಗುತ್ತಾ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹಾಂ, ಗುಡ್ ಮಾರ್ನಿಂಗ್. 11 ಗಂಟೆನ ಸಮಥಿಂಗ್ ಆಗ್ತಾ ಇದೆ. ಹಾಗೆ ಈಗ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೂ ಒಗಿಬೇಕು, ಒಳಗಡೆ ತುಂಬ ಪಾತ್ರೆ ಇದೆ. ನಿನ್ನೆ ಪಾತ್ರೆನ ತೊಳೆದಿರಲಿಲ್ಲ. ಏನಕ್ಕೆ ಅಂತಂದರೆ ನಿನ್ನೆ, ಇವತ್ತು ನನ್ನ ಮಗಳಿಗೆ ಸ್ಕೂಲಿಗೆ ರಜೆ. ಯಾಕೆ ಸ್ಕೂಲಿಗೆ ರಜೆ ಅಂತ ಗೊತ್ತಿಲ್ಲ. ನಿನ್ನೆ ಮೆಸೇಜ್ ಮಾಡಿ ಹೇಳಿದರು ನಾಳೆ ಸ್ಕೂಲ್ ಇಲ್ಲ ಅಂತ. ಹಾಗೆ ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇನ್ನೂ ಒಳಗೆ ತುಂಬ ಕೆಲಸ ಇದೆ, ಅದನ್ನೆಲ್ಲ ಇನ್ನೂ ಫಿನಿಶ್ ಮಾಡಬೇಕಷ್ಟೇ. ಅದಕ್ಕಿಂತ ಮುಂಚೆ ನಂಗೆ ಅನಿಸ್ತು ನಿಮ್ಮ ಜೊತೆ ಮಾತಾಡುವ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತುಂಬ ದಿವಸ ಆಗಿತ್ತು ಹೊರಗಡೆ ಈ ರೀತಿ ಕ್ಲೀನ್ ಮಾಡಿದೆ. ಹಾಗೆ ಬಕೆಟಿಗೆ ಸ್ವಲ್ಪ ನಾನು ಲೈಸಲ್ ಹಾಕಿಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಇಡಿಸುಡಿಯಲ್ಲಿ. ಇಲ್ಲಾಂದರೆ ನಾನು ಮೋಪಿಂಗ್ ಇದೆ ಅಲ್ವಾ, ಜಸ್ಟ್ ಅದರಲ್ಲೇ ಇದು ಮಾಡ್ತೀನಿ. ಬಟ್ ಇವತ್ತು ಅನಿಸ್ತು ನನಗೆ ಇಲ್ಲ, ಸ್ವಲ್ಪ ಇವತ್ತು ಸರಿಯಾಗಿ ಕ್ಲೀನ್ ಮಾಡಬೇಕು ಅಂತ. ಹಾಗೆ ಈ ವಿಡಿಯೋ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಕ್ಲೀನ್ ಎಲ್ಲ ಮಾಡಿ ಆಯಿತು, ಅಂದರೆ ಹೊರಗಡೆ ಗುಡಿಸಿದೆ, ಒಳಗಡೆ ಎಲ್ಲ ಆಗಿ ಆಯಿತು. ಅವಳು ಉದುರಿ ಹಾಕಿ ಆಗಿ ಬಾಳೆಹಣ್ಣಿನ ಹೂ ಇದೆ, ಸೊ ಇದರ ಪಲ್ಯ ಮಾಡಬೇಕು ಅಂತಿದ್ದೀವಿ. ನೋಡೋ, ಚೆನ್ನಾಗಿದೆ ಅಲ್ವಾ? ಸೊ ಮಾಡಬೇಕಂತ ಇದ್ದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಅಂದರೆ ಇದಕ್ಕಿಂತ ಮುಂಚೆ ಮಾಡಿದ್ವಿ. ಇವರು ನಿನ್ನೆ ಬರಬೇಕಾದ್ರೆ ತೊಗೊಂಡು ಬಂದಿದ್ರು. ಹಾಗೆ ನೋಡೋಣ ಹೇಗಾಗುತ್ತೆ ಇದರದ್ದು ಅಂತ. ಸೊ ಹೊರಗಡೆ ತುಂಬ ಆಯಿತು, ಅದೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಒಳಗಡೆ ಕಟ್ ನನ್ನ ಹಸ್ಬೆಂಡ್ ಮಾಡ್ತಾರೆ. ಇದನ್ನ ಚಾಪ್ ಎಲ್ಲ ಮಾಡಿ ಆಯಿತು, ಇನ್ನು ಜಸ್ಟ್ ನೀರಲ್ಲಿ ಜಸ್ಟ್ ತೊಳೆಯಬೇಕಷ್ಟೇ. ಇದನ್ನ ನಾನು ಮಾಡಬೇಕು ಅಂತ ಇದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅಂದರು ನಾನು ಮಾಡ್ತೀನಿ ಅಂತ. ಅಂದರೆ ನನಗೆ ಇನ್ನೊಂದು ಮಾಡಲಿಕ್ಕಿತ್ತು, ಬಟಾಣಿ ಕಾಳಿದು ಪದಾರ್ಥ ಮಾಡಲಿಕ್ಕಿತ್ತು. ಅದಕ್ಕೆ ಒಂದು ಬಾಣಲೆಯಲ್ಲಿ ಬೆಳ್ಳುಳ್ಳಿ, ಆಮೇಲೆ ಉದ್ದಿನ ಬೇಳೆ, ಆಮೇಲೆ ಮೆಣಸು, ಆಮೇಲೆ ಕರಿಬೇವು, ನಂತರ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೋನ ಹೆಚ್ಚಿ ಹಾಕ್ತಾ ಇದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆದ ನಂತರ ಇದನ್ನ ಸ್ವಲ್ಪ ಅದೇ ಸಾಫ್ಟ್ ಆಗೋರವರೆಗೂ ಬೇಯಿಸಬೇಕು. ಆಮೇಲೆ ಅರಿಶಿನ ಹುಡಿ ಹಾಕಿದರು. ಆಮೇಲೆ ಎಲ್ಲ ಮಸಾಲೆ, ಈ ಅಡುಗೆ ಮಸಾಲೆ ಇದೆಯಲ್ಲ, ಅದನ್ನೇ ನಾವು ಇದಕ್ಕೆ ಯೂಸ್ ಮಾಡೋದು. ಇವಾಗ ಬಾಳೆ ಗಿಡದ ಹೂ ಹಾಕಿದ್ವಿ, ಬಾಳೆ ಹೂ ಹಾಕಿ ಆಯಿತು. ಸೊ ಇದಕ್ಕೆ ಇವಾಗ ಸ್ವಲ್ಪ ಮಸಾಲೆ, ಅದೇ ನಾನು ಹೇಳಿದ್ದೇನಲ್ಲ ಅಡುಗೆ ಮಸಾಲೆ ಇರುತ್ತೆ, ನಾವು ಅಡುಗೆ ಭಟ್ಟರ ಒಂದು ಮಸಾಲೆ ಇದೆ, ಅದನ್ನೇ ಹಾಕ್ತಾ ಇದ್ದೀವಿ. ಸೊ ಇದು ಹಾಕಿ ಇದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ, ಬಿಕಾಸ್ ಇದರಲ್ಲಿ ಆಲ್ರೆಡಿ ನೀರು ಇರುತ್ತೆ. ಆಮೇಲೆ ಉಪ್ಪು ಹಾಕಿದ್ವಿ. ನಿಮ್ಗೆ ಬೇಕಾದರೆ ಸ್ವಲ್ಪ ನೀರು ಮೇಲೆ ಕೈಯಲ್ಲಿ ಚಿಮುಕಿಸ್ಬೋದು ಅಷ್ಟೇ, ಜಾಸ್ತಿ ಹಾಕೋಕ್ಕಾಗಲ್ಲ ಬಿಕಾಸ್ ಅದರಲ್ಲಿ ಆಲ್ರೆಡಿ ನೀರಿರುತ್ತೆ. ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕೂದಲು ಇನ್ನೂ ಕೂಡ ಒದ್ದೆ ಇದೆ, ಆವಾಗ ಸ್ನಾನ ಮಾಡಿ ಅಂದರೆ ಕೆಲಸ ಮಾಡ್ತಾ ಇದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ಅದನ್ನ ಕ್ಲಚ್ಚಲ್ಲಿ ಇದು ಮಾಡಿದ್ದೆ. ಇವಾಗ ನೋಡಬೇಕಾದ್ರೆ ತುಂಬ ಒದ್ದೆ ಇದೆ, ಅದಕ್ಕೆ ಅನಿಸ್ತು ಬಿಡುವ ಅಂತ. ಹಾಗೆ ಹೊರಗಡೆ ಅಪ್ಪ ಮಗಳು ಇದ್ದು ಊಟ ಮಾಡ್ತಾ ಇದ್ದಾರೆ, ಅವಳಿಗೆ ಬಾಯಿ ಕೊಡ್ತಾ ಇದ್ದಾರೆ. ಹಾಗೆ ಈ ವಿಡಿಯೋನ ನಾನಿಲ್ಲೇ ಕ್ಲೋಸ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಸ್ವಲ್ಪ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.